ಮಿತ್ರರೇ ನಮಸ್ಕಾರ. ಮಿತ್ರರೇ, ಗಾಜಾದ ಮೇಲೆ ಇಸ್ರೇಲ್ ತೀವ್ರತರವಾದಂತಹ ಯುದ್ಧ ಮಾಡ್ತಾ ಇದೆ. ಇದರಿಂದಾಗಿ ಅಲ್ಲಿ ಅನೇಕ ಜನ ಸತ್ತು ಹೋಗಿದ್ದಾರೆ. ಈಗಾಗಲೇ 10,500 ಹೆಚ್ಚಿನ ಮಂದಿ ಸಾವಿಗೀಡಾಗಿದ್ದಾರೆ. ಇದರಲ್ಲಿ ಮಕ್ಕಳ ಸಂಖ್ಯೆಯೂ ಕೂಡ ದೊಡ್ಡದಾಗಿದೆ. ಸರಿಸುಮಾರು 4,200 ಹೆಚ್ಚು ಮಕ್ಕಳು ಮೃತಪಟ್ಟಿದ್ದಾರೆ ಅಂತೇಳಿ ಹಮಾಸ್ ಹೇಳಿಕೊಂಡಿದೆ. ಹೀಗಾಗಿ ವಿಶ್ವದ ಅನೇಕರು ಈ ಬಗ್ಗೆ ಮರುಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲಿ ಭಾರತದ ಮಾಜಿ ಕ್ರಿಕೆಟರ್ ಇರ್ಫಾನ್ ಪಠಾಣ್ ಕೂಡ ಒಬ್ಬರು. ನಾನು ಹಿಂದೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಇರ್ಫಾನ್ ಪಠಾಣ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ವಿಶ್ವ ನಾಯಕರೆಲ್ಲರೂ ಕೂಡ ಯುದ್ಧವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ, ಮುಗ್ಧ ಮಕ್ಕಳ ಹತ್ಯೆಯನ್ನು ತಡೆಯಿರಿ ಅಂತೇಳಿ ಅವರೊಂದು ಪೋಸ್ಟ್ ಮಾಡಿದರು. ನನ್ನಿಂದ ಇಷ್ಟೇ ಆಗೋದು, ಇದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಆಟಗಾರನಾಗಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ವಿಶ್ವ ನಾಯಕರು ಗಮನ ಹರಿಸಬೇಕು ಅಂತ ಇರ್ಫಾನ್ ಪಠಾಣ್ ಬೇಡ್ಕೊಂಡಿದ್ರು. ಆದರೆ ಈ ಬಗ್ಗೆ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಒಬ್ಬರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇರ್ಫಾನ್ ಪಠಾಣ್ ಕಾಲೆಳೆದಿದ್ದಾರೆ. ಅದ್ಯಾರು ಕೇಳಿದ್ರೆ ದನೇಶ್ ಕನೇರಿಯಾ. ಮಿತ್ರರೇ, ಈ ಹೆಸರನ್ನು ನೀವು ಕೇಳಿರಬಹುದು. ದನೇಶ್ ಕನೇರಿಯಾ ಪಾಕಿಸ್ತಾನ ಪರ ಆಡದಂಥ 2ನೇ ಹಿಂದೂ ಆಟಗಾರ. ಪಾಕಿಸ್ತಾನ ಟೀಮ್ ಅಂತಂದರೆ ಅದರಲ್ಲಿ ಮುಸ್ಲಿಮರೇ ಇರ್ತಾರೆ. ಸಹಜವಾಗಿ ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ ಆಗಿರೋದ್ರಿಂದ ಅಲ್ಲಿ ಅವರೇ ಇರ್ತಾರೆ. ಆದರೆ ದನೇಶ್ ಕನೇರಿಯಾ ಹಿಂದೂ ಆಗಿ ಪಾಕಿಸ್ತಾನ ಟೀಮನ್ನು ರೆಪ್ರೆಸೆಂಟ್ ಮಾಡಿದ್ರು. ಅವರೊಬ್ಬ ಪಾಕಿಸ್ತಾನದ ಹಿಂದೂ. ಈ ದನೇಶ್ ಕನೇರಿಯಾ ಈಗ ಇರ್ಫಾನ್ ಪಠಾಣ್ನ ಕಾಲೆಳೆದಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ಇರ್ಫಾನ್ ಭಾಯ್, ನಿಮ್ಮ ಹೇಳಿಕೆಗೆ ನನ್ನ ಸಂಪೂರ್ಣ ಸಹಮತ ಇದೆ. ಆದರೆ ನೀವು ಸ್ವಲ್ಪ ಪಾಕಿಸ್ತಾನದ ಹಿಂದೂಗಳ ಸ್ಥಿತಿಯನ್ನು ಕೂಡ ನೋಡಿ, ಅವರ ಬಗ್ಗೆಯೂ ಕೂಡ ಧ್ವನಿ ಎತ್ತಿ ಅಂತೇಳಿ ದನೇಶ್ ಕನೇರಿಯಾ ಇರ್ಫಾನ್ ಪಠಾಣ್ನ ಟ್ವೀಟ್ಗೆ ರೀಟ್ವೀಟ್ ಮಾಡಿದರು. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ನಿಮ್ಮ ನೋವಿನ ಪರ ನಾನಿರ್ತೀನಿ, ಆದರೆ ನೀವು ಸ್ವಲ್ಪ ಪಾಕಿಸ್ತಾನದ ಹಿಂದೂಗಳ ಬಗ್ಗೆಯೂ ಕೂಡ ಮಾತನಾಡಿ, ಹೀಗಂತ ದನೇಶ್ ಕನೇರಿಯಾ ಮನವಿ ಮಾಡಿಕೊಂಡಿದ್ರು. ನಂತರ ಇದೊಂದು ರೀತಿಯಲ್ಲಿ ಕಾಲೆಳೆದ ಹಾಗೆ. ಜೊತೆಗೆ ಗಾಜಾದ ಸ್ಥಿತಿಗೂ ಪಾಕಿಸ್ತಾನದಲ್ಲಿರುವ ಹಿಂದೂಗಳ ಸ್ಥಿತಿಗೂ ವ್ಯತ್ಯಾಸ ಏನೂ ಇಲ್ಲ, ಅದೇ ಪರಿಸ್ಥಿತಿಯಲ್ಲಿ ಇಲ್ಲಿನ ಹಿಂದೂಗಳಿದ್ದಾರೆ ಅಂತ ದನೇಶ್ ಕನೇರಿಯಾ ರೀಟ್ವೀಟ್ ಮಾಡಿದರು. ಇದಕ್ಕೆ ಇರ್ಫಾನ್ ಸಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಸಹೋದರ, ನಾನು ನಿಮ್ಮೊಂದಿಗೆ ಸದಾ ಇರ್ತೀನಿ. ಜಗತ್ತಿನ ಎಲ್ಲ ದುಷ್ಕೃತ್ಯದ ಬಗ್ಗೆ ಮಾತನಾಡೋಣ. ಯಾವ ನಂಬಿಕೆಯಾದರೂ ಸರಿ ತಪ್ಪುಗಳನ್ನು ನಿರ್ಮೂಲನೆ ಮಾಡಬೇಕು, ಹೀಗಂತ ಇರ್ಫಾನ್ ಪಠಾಣ್ ರೀಟ್ವೀಟ್ ಮಾಡಿದ್ದಾರೆ. ಮಿತ್ರರೇ, ಈ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕ್ರಿಕೆಟರ್ಗಳು ಈ ರೀತಿಯ ಕಾಮೆಂಟ್ಗಳನ್ನು ಹಾಕ್ಕೊಂಡ್ರೆ ಅದರ ಬಗ್ಗೆ ಜನ ಸ್ವಲ್ಪ ಉತ್ಸಾಹವನ್ನು ತೋರಿಸ್ತಾರೆ, ಆ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ದನೇಶ್ ಕನೇರಿಯಾ ಪಾಕಿಸ್ತಾನದ ಅದ್ಭುತವಾದಂತಹ ಸ್ಪಿನ್ನರ್. ಇವರು 61 ಟೆಸ್ಟ್ಗಳನ್ನು ಆಡಿದ್ದಾರೆ, 261 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಪಾಕಿಸ್ತಾನದ ಪರ ಹೈಯೆಸ್ಟ್ ವಿಕೆಟ್ ಪಡೆದಂತಹ 4ನೇ ಆಟಗಾರ ಇವರು ಟೆಸ್ಟ್ ಕ್ರಿಕೆಟ್ನಲ್ಲಿ. ಹಾಗೆ ಇವರು ಒಂಡೇಗೆ ಆಡಿರುವಂಥದ್ದು ಕೇವಲ 18 ಪಂದ್ಯ, ಈ ಪೈಕಿ 15 ವಿಕೆಟನ್ನು ಕಬಳಿಸಿದ್ದಾರೆ. ಆನಂತರ ಇವರ ಮೇಲೆ ಸ್ಪಾಟ್ ಫಿಕ್ಸಿಂಗ್ ಆರೋಪ ಬಂತು. ಈ ಹಿನ್ನೆಲೆಯಲ್ಲಿ ದನೇಶ್ ಕನೇರಿಯಾಗೆ ಅಜೀವ ಪರ್ಯಂತ ನಿಷೇಧವನ್ನು ಹೇರಲಾಗಿದೆ. ಇದರ ಬಗ್ಗೆಯೂ ಕೂಡ ದನೇಶ್ ಕನೇರಿಯಾ ಆಗಾಗ ಧ್ವನಿ ಎತ್ತಿದ್ರು. ನನ್ನನ್ನು ಬಲಿಪಶು ಮಾಡಲಾಗಿದೆ, ಯಾಕಂದರೆ ನಾನು ಟೀಮ್ಗೆ ಪ್ರವೇಶಿಸಿದಂಥ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದ ಹಲವು ಆಟಗಾರರ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ತಾ ಬಂದೆ. ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಆಟಗಾರರ ರೆಕಾರ್ಡೇ ಬ್ರೇಕ್ ಆಗುತ್ತೆ ಅಂತೇಳಿ ನನ್ನ ಮೇಲೆ ಆರೋಪ ಹೊರಿಸಲಾಗಿದೆ. ವ್ಯವಸ್ಥಿತವಾಗಿ ಪಿತೂರಿ ಮಾಡಿ ನನ್ನ ಕ್ರಿಕೆಟ್ ಕೆರಿಯರನ್ನು ಮುಗಿಸಲಾಯಿತು ಅಂತ ದನೇಶ್ ಕನೇರಿಯಾ ಆರೋಪ ಮಾಡಿದರು. ಅಷ್ಟೇ ಅಲ್ಲ ಮಿತ್ರರೇ, ಅವರು ಇತ್ತೀಚೆಗೊಂದ್ಸಲ ಪಾಕಿಸ್ತಾನದ ಕ್ರಿಕೆಟರ್ಗಳ ಬಗ್ಗೆ ಗಂಭೀರ ಆರೋಪ ಮಾಡಿದರು. ಅದೇನಂತಂದರೆ, ನಾನು ಪಾಕಿಸ್ತಾನ ಪರವಾಗಿ ಆಡದಂತಹ ಹಿಂದೂ ಆಟಗಾರ, ಆದರೆ ನನ್ನ ಮೇಲೆ ಸದಾ ಒತ್ತಡ ಇತ್ತು. ಯಾವುದಕ್ಕೆ? ಮತಾಂತರಗೊಳ್ಳೋದಕ್ಕೆ. ತಂಡದ ಕ್ಯಾಪ್ಟನ್ ಆಗಿದ್ದಂತಹ ಶಾಹಿದ್ ಅಫ್ರೀದಿ ಹಲವು ಬಾರಿ ನನಗೆ ಒತ್ತಾಯಿಸಿದ್ರು, ನೀನು ಹಿಂದೂ ಆಗಿರೋದು ಬೇಡ, ಮುಸ್ಲಿಂ ಆಗು, ನಿನಗೆ ಹೆಚ್ಚಿನ ಅವಕಾಶ ಸಿಗುತ್ತೆ ಅಂತ ನನಗೆ ಒತ್ತಾಯ ಮಾಡಿದ್ರು. ಆದರೆ ನಾನು ಯಾವತ್ತೂ ಕೂಡ ನನ್ನ ಧರ್ಮವನ್ನು ಬದಲಾಯಿಸಿಕೊಳ್ಳೋದಿಲ್ಲ. ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ. ಹಿಂದುತ್ವದ ವಿರುದ್ಧ ಯಾರಾದರೂ ಮಾತನಾಡಿದ್ರೆ, ಹಿಂದೂಗಳ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅದರ ವಿರುದ್ಧ ಹೋರಾಡ್ತೀನಿ ಅಂತೇಳಿ ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಇದೇ ದನೇಶ್ ಕನೇರಿಯಾ ಗಾಜಾದ ಪರವಾಗಿ ಮಾತನಾಡಿದಂಥ ಇರ್ಫಾನ್ ಪಠಾಣ್ ವಿರುದ್ಧವೂ ಕೂಡ ಮಾತನಾಡಿದ್ದಾರೆ, ನೀವು ಸ್ವಲ್ಪ ಹಿಂದೂಗಳ ಪರವಾಗೂ ಕೂಡ ಧ್ವನಿ ಎತ್ತಿ ಅಂತ. ಇನ್ನೊಂದು ಕಡೆ ಮಿತ್ರರೇ, ಪಾಕಿಸ್ತಾನದ ಮಾಜಿ ಆಟಗಾರ ಹಸನ್ ರಾಜಾಗೆ ಮೊಹಮ್ಮದ್ ಶಮಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತು, ಹಸನ್ ರಾಜಾ ಇತ್ತೀಚೆಗೆ ಭಾರತದ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ICC ವರ್ಲ್ಡ್ ಕಪ್ನಲ್ಲಿ ಭಾರತಕ್ಕೆ ಅನುಕೂಲ ಮಾಡಿಕೊಡಲಾಗ್ತಾ ಇದೆ. ನೀವೆಲ್ಲ ಈ ಬಗ್ಗೆ ಕೇಳೇ ಇರ್ತೀರ. ಹಸನ್ ರಾಜಾ ಹೇಳ್ತಿರೋದೇನು ಕೇಳಿದ್ರೆ, ಭಾರತದಲ್ಲಿ ನಡೀತಿರುವಂಥ ವರ್ಲ್ಡ್ ಕಪ್ನಲ್ಲಿ ಭಾರತದ ಟೀಮ್ಗೆ ಅನುಕೂಲ ಮಾಡಿಕೊಡಲಾಗ್ತಾ ಇದೆ, ಮುಖ್ಯವಾಗಿ ಭಾರತದ ಬೌಲರ್ಗಳಿಗೆ. ಭಾರತದ ಬೌಲರ್ಗೆ ಅಂತಲೇ ವಿಶೇಷವಾಗಿ ಬೌಲನ್ನು ತಯಾರು ಮಾಡಲಾಗಿದೆ. ಆ ಬೌಲ್ ಹೆಚ್ಚು ಸ್ವಿಂಗ್ ಆಗುತ್ತೆ, ಈ ಕಾರಣದಿಂದಾಗಿಯೇ ಭಾರತದ ಬೌಲರ್ಗಳು ಹೆಚ್ಚಿನ ವಿಕೆಟ್ ಪಡೀತಿದ್ದಾರೆ. ಹೀಗೊಂದು ವ್ಯರ್ಥಾಲಾಪವನ್ನು ಮಾಡಿದ್ರು. ಈ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು. ಪಾಕಿಸ್ತಾನದ ಆಟಗಾರರೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಮಾಜಿ ಆಟಗಾರ ವಾಸಿಮ್ ಅಕ್ರಮ್, ಈ ರೀತಿಯ ಹೇಳಿಕೆಗಳನ್ನು ನೀವು ಕೊಡಬಾರದು, ನಿಮಗೆ ಶೋಭೆ ತರೋದಿಲ್ಲ, ಇದು ಪಾಕಿಸ್ತಾನಕ್ಕೆ ಅವಮರ್ಯಾದೆ ಆಗುತ್ತೆ, ದೇಶದ ಮಾನಮರ್ಯಾದೆಯನ್ನು ಹರಾಜು ಹಾಕ್ಬಿಡಿ ನಿಮ್ಮ ಅವಿವೇಕದ ಹೇಳಿಕೆಗೆ ಅಂತೇಳಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು. ಇಷ್ಟಾದರೂ ಕೂಡ ಈ ಹಸನ್ ರಾಜಾ ಸುಮ್ಮನಿಲ್ಲ. ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನ ಮ್ಯಾಚ್ ನಡೀತಲ್ಲ,
ಅದರಲ್ಲಿ ಮ್ಯಾಕ್ಸ್ವೆಲ್ ಅದ್ಭುತವಾಗಿ ಆಡಿದ್ರು. ಅವರು ದ್ವಿಶತಕ ಗಳಿಸುವ ಮೂಲಕ ಅಫ್ಘಾನಿಸ್ತಾನದ ವಿರುದ್ಧ ಜಯ ತಂದುಕೊಟ್ರು. ಆದರೆ 97 ರನ್ಗೆ ಆಸ್ಟ್ರೇಲಿಯಾ 7 ವಿಕೆಟ್ ಅನ್ನು ಕಳೆದುಕೊಂಡಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಹಸನ್ ರಾಜಾ ಏನ್ ಹೇಳಿದ್ದಾರೆ ಅಂತಂದ್ರೆ, ಭಾರತೀಯರು ಬಳಸ್ತಾ ಇದ್ದಾರಲ್ಲ ಅದೇ ಬಾಲನ್ನ ಅಫ್ಘಾನಿಸ್ತಾನಕ್ಕೆ ಕೂಡ ಕೊಡಲಾಗಿದೆ. ಹೀಗಾಗಿ ಅವರು ಮೊದಲ 20 ಓವರ್ನಲ್ಲಿ 97 ರನ್ಗೆ 7 ವಿಕೆಟ್ಗಳನ್ನು ಕಳೆದುಕೊಂಡ್ರು. ಇಲ್ಲದೆ ಹೋದ್ರೆ ಆಸ್ಟ್ರೇಲಿಯಾದಂತಹ ಬಲಿಷ್ಠ ಬ್ಯಾಟ್ಸ್ಮನ್ಗಳು ಅಷ್ಟು ಈಸಿಯಾಗಿ ಔಟ್ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಬೌಲೆ ಕಾರಣ ಅಂತ ಮತ್ತೆ ಆರೋಪ ಮಾಡಿದ್ರು. ಯಾವಾಗ ಹಸನ್ ರಾಜಾ ಈ ರೀತಿಯಾಗಿ ಪದೇ ಪದೇ ಭಾರತೀಯ ಬೌಲರ್ಗಳ ಬಗ್ಗೆ ಮತ್ತು ಬೌಲ್ನ ಬಗ್ಗೆ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು, ತಕ್ಷಣ ಮೊಹಮ್ಮದ್ ಶಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿರುವಂತಹ ಶಮಿ, ನಿಮಗೆ ಇಂತಹ ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ನಿಮ್ಮ ಆಟಗಾರರ ಬಗ್ಗೆ ನೀವು ನಂಬಿಕೆ ಇಡಿ. ಒಂದು ಕಡೆ ವಾಸಿಮ್ ಅಕ್ರಮ್ ಹೇಳ್ತಾರೆ ಈ ರೀತಿಯಾಗಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ, ಅವ್ರು ಹೇಳಿದ್ದಕ್ಕಾದರೂ ನೀವು ನಂಬಿಕೊಳ್ಳಿ. ಇದು ಸ್ಥಳೀಯ ಪಂದ್ಯಾವಳಿ ಅಲ್ಲ, ಇಲ್ಲೆಲ್ಲೋ ಗದ್ದೆಯಲ್ಲಿ ಮ್ಯಾಚ್ ನಡೆಸ್ತಾ ಇಲ್ಲ, ಇದು ICC ನಡೆಸ್ತಾ ಇರುವಂತಹ ವರ್ಲ್ಡ್ ಕಪ್. ಹೀಗಾಗಿ ನೀವು ಈ ರೀತಿಯ ಮಾತನಾಡೋದು ಶೋಭೆ ತರೋದಿಲ್ಲ. ಅನಗತ್ಯ ಹೇಳಿಕೆ ಕೊಡೋದು, ಈ ರೀತಿಯ ವ್ಯರ್ಥಾಲಾಪ ಮಾಡುವ ಬದಲಾಗಿ ಆಟದ ಕಡೆಗೆ ಗಮನ ಹರಿಸಬೇಕು. ಆಟ ಆಡಿ ಶ್ರೇಯಸ್ಸನ್ನು ಪಡೆದು ಅದರಿಂದ ಸಿಗುವ ಆನಂದವನ್ನು ಅನುಭವಿಸಿ ಆವಾಗ ನಿಮಗೆ ನಿಜವಾದ ಆನಂದ ಯಾವುದು ಅಂತ ಗೊತ್ತಾಗುತ್ತೆ ಅಂತೇಳಿ ಮೊಹಮ್ಮದ್ ಶಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಮಿತ್ರರೇ, ಪಾಕಿಸ್ತಾನದವ್ರ ಕತೆ ಹೇಗಾಗಿದೆ ಗೊತ್ತಾ? ಕುಣಿಯಲಾರದವರು ನೆಲಡೊಂಕು ಅಂತ ಹಾಗಾಗಿದೆ. ಅವರು ಭಾರತಕ್ಕೆ ಬಂದು ತೀರಾ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ. ಸೆಮಿಫೈನಲ್ ಹಾದಿಯೂ ಕೂಡ ಬಂದಾಗಿ ಹೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದನ್ನು ಮಾಡದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಅವರು ಬಾಯಲ್ಲಿ ಮಾತನಾಡೋದು ಕಲ್ತಿದ್ದಾರೆ ಬಿಟ್ಟರೆ ಅದರ ಬದಲಾಗಿ ಫೀಲ್ಡಿಗೆ ಇಳಿದು ಆಟ ಆಡೋದು ಗೊತ್ತಿಲ್ಲ. ಹೀಗಾಗಿ ಪಾಕಿಸ್ತಾನದ ಆಟಗಾರರು ಈ ರೀತಿಯ ವ್ಯರ್ಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರವಾಗಿ ಶಮಿ ಸಿಟ್ಟಿಗೆದ್ದು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಿತ್ರರೇ, ಇದೆಲ್ಲದರ ಜೊತೆ ಇನ್ನೊಂದು ವಿವಾದ ಬಹಳ ಜೋರಾಗಿತ್ತು. ಅದೇನು? ಗಂಭೀರ್ ವರ್ಸಸ್ ಕೊಹ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ಸೌತ್ ಆಫ್ರಿಕಾ ವಿರುದ್ಧವಾಗಿ ಕೊಹ್ಲಿ 101 ರನ್ ಗಳಿಸಿದ್ರು. ಅಮೂಲ್ಯವಾದಂತಹ ಒಂದು ಶತಕವನ್ನು ದಾಖಲಿಸಿದ್ರು. ತಮ್ಮ ವೃತ್ತಿ ಜೀವನದ 49ನೇ ಶತಕ ಆಗಿತ್ತು. ಈ ಮೂಲಕವಾಗಿ ಸಚಿನ್ ದಾಖಲೆಯನ್ನು ಸರಿಗಟ್ಟಿದ್ರು. ಆದರೆ ಕೊಹ್ಲಿಯ ಈ ಶತಕ ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ಯಾಕೆ ಅಂತಂದರೆ, ಕೊಹ್ಲಿ ಒಬ್ಬ ಅದ್ಭುತ ಬ್ಯಾಟ್ಸ್ಮನ್. ಆದರೆ ಸೌತ್ ಆಫ್ರಿಕಾ ವಿರುದ್ಧ ಅವರು ಶತಕ ಸಿಡಿಸಬೇಕು ಅಂತಲೇ ಸ್ಲೋ ಆಗಿ ಆಟ ಆಡಿದ್ರು. 121 ಬಾಲನ್ನು ಎದುರಿಸಿ ಕೇವಲ 101 ರನ್ನನ್ನು ಗಳಿಸಿದ್ರು. ಹೀಗಾಗಿ ಅನೇಕರು ಟೀಕೆ ಮಾಡಿದರು. ನಾನು ಕೂಡ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಕೊಹ್ಲಿ ಬಗ್ಗೆ ಯಾವ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತನಾಡಲಾಗ್ತಾ ಇದೆ, ಅವರ ಅಮೂಲ್ಯವಾದ ಆಟವನ್ನು ಹೇಗೆ ಟೀಕಿಸಲಾಗ್ತಾ ಇದೆ ಅಂತ ನಿಮ್ಗೆ ಹೇಳಿದ್ದೆ. ಈ ಬಗ್ಗೆ ಟೀಕೆ ಮಾಡಿದವರಲ್ಲಿ ಗೌತಮ್ ಗಂಭೀರ್ ಕೂಡ ಒಬ್ಬರು. ಗೌತಮ್ ಗಂಭೀರ್ ನೇರವಾಗಿ ಟೀಕೆ ಮಾಡಿರಲಿಲ್ಲ. ಪಿಚ್ ಸ್ವಲ್ಪ ಸ್ಲೋ ಆಗಿತ್ತು. ಕೊಹ್ಲಿ ಅಂತ್ಯದವರೆಗೂ ಕೂಡ ಆಡುವಂತಹದ್ದು ಅನಿವಾರ್ಯವಾಗಿತ್ತು, ತುಂಬ ಅವಶ್ಯಕತೆ ಇತ್ತು. ಒಂದು ವೇಳೆ ಬ್ಯಾಟಿಂಗ್ ಪಿಚ್ ಆಗಿ ಅಲ್ಲೂ ಕೂಡ ನಿಧಾನಗತಿಯ ಆಟ ಆಡಿದ್ದೇ ಆದರೆ ಸ್ಕೋರ್ ಮೇಲೆ ಪರಿಣಾಮ ಬೀರುತ್ತೆ, ಇದು ತಂಡದ ಸೋಲಿಗೂ ಕೂಡ ಕಾರಣ ಆಗಬಹುದು ಅಂತ ಗಂಭೀರ್ ಅಭಿಪ್ರಾಯಪಟ್ಟಿದ್ರು. ಆದರೆ ಇದೇನು ದೊಡ್ಡ ವಿವಾದ ಆಗಿರಲಿಲ್ಲ. ಆದರೆ ಮಿತ್ರರೇ, ರಾಷ್ಟ್ರೀಯ ಸುದ್ದಿವಾಹಿನಿ News18 ಒಂದು ವರದಿಯನ್ನು ಪ್ರಕಟ ಮಾಡಿತು. ಯಾವ ಸಂದರ್ಭದಲ್ಲಿ ಅಂತಂದರೆ, ಮ್ಯಾಕ್ಸ್ವೆಲ್ ದ್ವಿಶತಕ ಬಾರಿಸಿದ್ರಲ್ಲ, ಈ ಸಂದರ್ಭದಲ್ಲಿ ಗೌತಮ್ ಗಂಭೀರ್ ಅವರು ಕೊಹ್ಲಿಯ ಆಟವನ್ನು ಮ್ಯಾಕ್ಸ್ವೆಲ್ ಆಟಕ್ಕೆ ಹೋಲಿಕೆ ಮಾಡಿದ್ದಾರೆ, ಹೀಗಂತ ವರದಿ ಪ್ರಕಟಿಸಲಾಗಿತ್ತು. ಆ ವರದಿಯಲ್ಲಿ ಏನಿತ್ತು ಕೇಳಿದ್ರೆ, ಮ್ಯಾಕ್ಸ್ವೆಲ್ ದ್ವಿಶತಕ ಬಾರಿಸುವಂತಹ ಸಂದರ್ಭದಲ್ಲಿ ಕೊನೆಯ ಬಾಲನ್ನು ಸಿಕ್ಸ್ ಹೊಡೆದ್ರು, ಸಿಕ್ಸ್ ಹೊಡೆಯುವ ಮೂಲಕ ಡಬಲ್ ಸೆಂಚುರಿ ಮಾಡಿದ್ರು. ಅದೇ ಕೊಹ್ಲಿ ಆಗಿದ್ರೆ 195 ರನ್ ಆದ ಬಳಿಕ ಸಿಂಗಲ್ ತೆಗಿತಾ ಇದ್ರು. ಕೇವಲ ತನ್ನ ದ್ವಿಶತಕ ಸಾಧಿಸೋದಕ್ಕಷ್ಟೇ ಅವರು ಮಹತ್ವವನ್ನು ಕೊಡ್ತಾ ಇದ್ರು. ವೈಯಕ್ತಿಕ ರನ್ ಗಳಿಕೆಗೆ ಕೊಹ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ, ಹೀಗಂತ ಗಂಭೀರ್ ಹೇಳಿದ್ರು ಅಂತೇಳಿ ವರದಿಯನ್ನು ಪ್ರಕಟ ಮಾಡಿತ್ತು. ಮಿತ್ರರು, ಯಾವಾಗ ಈ ರೀತಿಯಾಗಿ ವರದಿ ಆಯಿತು, ಗಂಭೀರ್ ವಿರುದ್ಧ ಕೊಹ್ಲಿಯ ಅಭಿಮಾನಿಗಳು ತಿರುಗಿಬಿದ್ರು. ಕೊಹ್ಲಿ ಮಾಡಿದ ಸಾಧನೆಗಳೇನು ನೀವೇನಾದರೂ ನೋಡಿದ್ರಾ? ಗೊತ್ತಲ್ಲ ಮಿತ್ರರೇ, ಈ ಫ್ಯಾನ್ಸ್ ವಾರ್ ನಡೆಯೋದಕ್ಕೆ ಶುರುವಾಗುತ್ತೆ ಈ ರೀತಿಯ ಹೇಳಿಕೆಗಳು ಬಂದಂತಹ ಸಂದರ್ಭದಲ್ಲಿ. ಗಂಭೀರ್ ಕೂಡ ತೀರಾ ಮುಜುಗರವನ್ನು ಎದುರಿಸಬೇಕಾಗಿ ಬಂತು. ಆನಂತರದಲ್ಲಿ News18 ಈ ಬಗ್ಗೆ ಕ್ಷಮಾಪಣೆಯನ್ನು ಕೇಳಿದೆ. ಗಂಭೀರ್ ಈ ರೀತಿಯಾಗಿ ಹೇಳಿರೋದ್ರ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ, ನಾವು ನಮ್ಮ ವರದಿಯನ್ನು ಅಳಿಸಿ ಹಾಕ್ತಾ ಇದ್ದೀವಿ, ಇದಕ್ಕೆ ಕ್ಷಮೆ ಇರಲಿ ಅಂತೇಳಿ ಅವರು ಕ್ಷಮೆ ಕೋರಿದ್ದಾರೆ. ಮಿತ್ರರೇ, ಅದೊಂದು ಸುಳ್ಳು ವರದಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿತ್ತು. ಗಂಭೀರ್ ವಿರುದ್ಧ ಕೊಹ್ಲಿ ಅಭಿಮಾನಿಗಳು ಮುಗಿಬಿದ್ದಿದ್ರು. ಸದ್ಯ ರಾಷ್ಟ್ರೀಯ ಸುದ್ದಿವಾಹಿನಿ News18 ಕ್ಷಮೆ ಕೇಳಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಗಂಭೀರ್, ನೀವು ಸತ್ಯಾಸತ್ಯತೆ ಅರಿತು ಕ್ಷಮೆ ಕೇಳಿದ್ದಕ್ಕೆ ಧನ್ಯವಾದಗಳು. ಇವತ್ತು ದುಡ್ಡು ಮಾಡೋದಕ್ಕೆ ಸಾಕಷ್ಟು ದಾರಿ ಇದೆ, ದ್ವೇಷ ಯಾವತ್ತೂ ಕೂಡ ಮುಂದೆ ಕೊಂಡೊಯ್ಯೋದಿಲ್ಲ ಅಂತೇಳಿ ಗಂಭೀರ್ ಸುದ್ದಿವಾಹಿನಿಗೆ ಚಾಟಿ ಬೀಸಿದ್ದಾರೆ. ಮಿತ್ರರೇ, ಇದಿಷ್ಟು ಕ್ರೀಡೆಯಲ್ಲಿ ಆದಂತಹ ಒಂದಿಷ್ಟು ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಬಗ್ಗೆ ಮಾಹಿತಿ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವೇನಾದರೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.